ಅಹಂಕಾರಿ ಗುಬ್ಬಚ್ಚಿ ಮೂರನೇ ಭಾಗ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿ ತಂದೆ ಇಬ್ರನ್ನು ಮನೆ ಬಿಟ್ಟು ಹೊರಗಡೆ ಕಳಿಸಿದ್ಲು. ಪಾಪ ಟೊನೆ ಗುಬ್ಬಚ್ಚಿ ಹಾಗೂ ರಾಜು ಗುಬ್ಬಚ್ಚಿ ಏನು ಅಂತ ಗೊತ್ತಿಲ್ಲದೇನೆ ಮನೆಯಿಂದ ಹೊರಗಡೆ ಹೋಗ್ಬಿಟ್ರು. ಈ ಕಡೆ ಬುಜ್ಜಿ ಅಂತೂ ಚಿನ್ನು ಹತ್ರ ಹೋಗಿ ನಡೆದ ಎಲ್ಲ ವಿಷಯನೂ ಹೇಳಿದ್ಲು. ಆ ಇಲ್ಲಿ ನೋಡು ಚಿನ್ನಿ, ನೀನ್ ಹೇಳಿದ ಹಾಗೆ ನಾನು ನಮ್ ತಂದೆ ತಾಯಿನ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಟ್ಟೆ. ಇವಾಗ ನಾನೊಬ್ಳು ಅನಾಥೆ. ಇವಾಗ ನೀನು ನಿಮ್ ತಾಯಿ ಜೊತೆ ಹೇಳಿ ನನ್ನ ಮದ್ವೆ ಮಾಡ್ಕೋ. ಹೇಳ್ಬೋದು, ಆದ್ರೆ ನಿಮ್ ತಂದೆ ತಾಯಿ ಮುಂದಿನ ದಿನಗಳಲ್ಲಿ ಬಂದ್ರೆ ಏನ್ ಮಾಡೋದು? ನನಗೆ ಭಯ ಆಗ್ತಿದೆ. ನಾನು ಅವ್ರನ್ನ ತುಂಬಾ ಅವಮಾನ ಮಾಡಿ ಕಳಿಸ್ಬಿಟ್ಟಿದ್ದೀನಿ. ಅವರು ಇನ್ನು ನನ್ ಮುಖ ನೋಡ್ಲಿಕ್ಕೆ ಕೂಡ ಇಷ್ಟಪಡೋದಿಲ್ಲ. ನೀನೇನು ತುಂಬಾ ಭಯ ಪಡ್ಬೇಡ. ಅವರು ಪುನಃ ಬಂದ್ರೆ ನಾನು ಏನಾದ್ರೂ ಮಾಡಿ ಅವ್ರನ್ನ ಕಳಿಸ್ಬಿಡ್ತೀನಿ. ನೀನು ಮೊದ್ಲು ಹೋಗಿ ನಿಮ್ ತಾಯಿ ಜೊತೆ ವಿಷಯನ ಹೇಳು. ಹಾಗೆ ಬುಜ್ಜಿ ಗುಬ್ಬಚ್ಚಿ ಚಿನ್ನುಕಾಗೆ ಹತ್ರ ವಿಷಯ ಹೇಳಿದ್ಲು. ಚಿನ್ನುಕಾಗೆ ಅವನ ತಾಯಿ ಚಿಚು ಹತ್ರ ಹೋಗಿ ವಿಷಯನ ಹೇಳ್ದ. ಏನು, ನೀನು ಪ್ರೀತಿ ಮಾಡ್ತಾ ಇದ್ದೀಯಾ? ನಾನ್ ನಿನ್ ಜೊತೆ ಮೊದ್ಲೇ ಹೇಳಿದೀನಲ್ವಾ, ನೀನು ಮದ್ವೆ ಆಗೋದಾದ್ರೆ ಒಂದು ಅನಾಥ ಹುಡುಗಿನೇ ಮದ್ವೆ ಆಗ್ಬೇಕು ಅಂತ. ಮತ್ ಹೇಗೆ ನೀನು ಪ್ರೀತಿ ಮಾಡ್ದೆ? ಆ ಅಮ್ಮ, ನಾನ್ ಯಾವಾಗ ನಿನ್ ಮಾತ್ನ ಮೀರಿದೀನಿ ಹೇಳು? ನಾನು ಇಷ್ಟಪಟ್ಟಿರೋದು ಕೂಡ ಅನಾಥ ಹುಡುಗಿನೇ. ಓ ಹಾಗೇನಾ, ಹಾಗಾದ್ರೆ ನಿಮ್ ಮದ್ವೆ ನಡೆಯೋದ್ರಲ್ಲಿ ನನ್ನ ಅಭ್ಯಂತರ ಯಾವುದೂ ಇಲ್ಲ. ನನಗ್ ಬೇಕಾಗಿರೋದು ಒಂದೇ, ನನ್ ಮನೆಗೆ ಸೊಸೆಯಾಗಿ ಬರೋಳು ಅನಾಥಳಾಗಿರ್ಬೇಕು. ನಾನವಳನ್ನ ನನ್ನ ಸ್ವಂತ ಮಗಳಾಗಿ ನೋಡ್ಕೋಬೇಕು. ಮೊದ್ಲು ಆ ಹುಡುಗಿ ಯಾರು ಅಂತ ನನ್ ಜೊತೆ ತೋರ್ಸು. ನನ್ನ ಅವಳಿರೋ ಜಾಗಕ್ಕೆ ಕರ್ಕೊಂಡೋಗು. ಹಾಗೆ ಚಿನ್ನುಕಾಗೆ ಚಿಚುಕಾಗೆನ ಕರ್ಕೊಂಡು ಬುಜ್ಜಿಯ ಮನೆಗೆ ಹೋದ. ನಮಸ್ತೆ ಆಂಟಿ, ನೀವು ಹೇಗಿದ್ದೀರಾ? ನಿಮ್ಗೆ ತುಂಬಾ ಒಳ್ಳೆ ಮನ್ಸು ಅಂತ ಚಿನ್ನಿ ನನ್ ಜೊತೆ ಹೇಳಿದ್ದಾನೆ. ನೀನು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದ್ದೀಯ. ಇಷ್ಟು ಲಕ್ಷಣವಾಗಿರೋ ಹೆಣ್ಮಗಳಿಗೆ ತಂದೆ ತಾಯಿ ಇಲ್ಲ ಅಂತ ನಂಗ್ ತುಂಬಾನೇ ಬೇಜಾರಾಗ್ತಿದೆ. ಇಷ್ಟು ದಿನ ನೀನೊಬ್ಳೆ ಹೇಗಮ್ಮ ಇದ್ದೆ. ಹೌದು, ನೀ ಓದಿದ್ದಲ್ಲ, ಹೇಗಮ್ಮ? ಏನ್ ಹೇಳಕ್ ಕೇಳ್ತಿದ್ದೀರಾ ಆಂಟಿ? ನಾನು ಬೆಳ್ದಿದೆಲ್ಲ ಅನಾಥಾಶ್ರಮದಲ್ಲಿ ನಾನು ಓದ್ಲಿಕ್ಕೋಸ್ಕರ ನಾನು ಆವಾಗ್ಲಿಂದ ಕಷ್ಟಪಟ್ಟು ಕೆಲ್ಸಕ್ ಹೋಗಿಯೇ ಓದಿದ್ದು. ಎಷ್ಟೋ ಮನೆಗಳಲ್ಲಿ ಕೆಲ್ಸ ಮಾಡ್ದೆ. ಒಂದೊಂದ್ ರೂಪಾಯಿನ ಕೂಡಿಟ್ಟು ಆ ಹಣದಲ್ಲೇ ನಾನು ಓದಿದ್ದು. ನಿನ್ನ ಕಷ್ಟ ಎಲ್ಲ ಕೇಳುವಾಗ ನನಗೆ ತುಂಬಾನೇ ಬೇಜಾರಾಗ್ತಿದೆ ಅಮ್ಮ. ಹೌದು, ಇದು ನಿನ್ನ ಬಾಡಿಗೆ ಮನೆನಾ? ಇಲ್ಲ ಇಲ್ಲ, ಇದು ನನ್ನ ಸ್ವಂತ ಮನೆ. ಇದು ನನ್ನ ತಾತನ ಕಾಲದಿಂದಲೇ ಇದೆ. ಏನು, ತಾತನ ಕಾಲದಿಂದ ಇದೆಯಾ? ಹೌದು, ನಿನಗೆ ತಂದೆ ತಾಯಿನೇ ಇಲ್ವಲ್ಲ, ಹಾಗೆ ಹೇಗೆ ತಾತ ಕಾಲದಿಂದ ಬಂದಿದ್ದು? ಅವರೆಲ್ಲ ಎಲ್ಲಿಂದ ಬಂದ್ರು? ಕಷ್ಟಪಟ್ಟು ಬೆಳೆದಿದ್ದು ಅಂತ ಹೇಳಿದೆ, ಆದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಮನೆನ ಹೇಗೆ ಇಷ್ಟು ಚೆನ್ನಾಗಿ ನೋಡ್ಕೊಂಡೆ? ನನ್ ಹೇಳಿದ್ದು ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ. ಚಿಕ್ಕ ವಯಸ್ಸಿನಿಂದ ನಮ್ಮ ತಾತ ಕಟ್ಟಿದ ಮನೆಯಲ್ಲಿ ನಾವೆಲ್ಲರೂ ಸಂತೋಷವಾಗಿ ಜೀವನ ಮಾಡ್ಬೇಕು ಅಂತಾನೆ ನಾನು ಅನ್ಕೊಂಡಿದ್ದೆ. ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಜೀವನ ಪೂರ್ತಿ ಕಷ್ಟದಲ್ಲೇ ಮುಗ್ದೋಯ್ತು. ಆವಾಗ ನಾನು ಕಷ್ಟಪಟ್ಟು ಕೆಲ್ಸ ಮಾಡಿ ಸ್ವಲ್ಪ ಸ್ವಲ್ಪ ಹಣನ ಕೂಡಿಟ್ಟು ಹಣದಲ್ಲಿ ಈ ಮನೆನ ತಗೊಂಡೆ. ಆದ್ರೆ ನಾನು ಹಳೆ ಕಾಲದಲ್ಲಿ ಮನೆ ಕಟ್ಟಿದ್ರೆ ಹೇಗೆ ಇರುತ್ತೆ ಅಂತ ತಿಳ್ಕೊಂಡು ಅದೇ ರೀತಿ ಮನೆ ಕಟ್ಟಿದ್ದು. ನಾನು ನನ್ನ ಕನಸನ್ನು ಅವಾಗವಾಗ ಯೋಚನೆ ಮಾಡ್ತಾ ಇರ್ತೀನಿ. ಈ ಮನೆಯಲ್ಲಿ ನನ್ನ ತಾತನ ಕಾಲದಿಂದ ಇರುವ ಹಾಗೆ ಅದ್ನೇ ನಾನು ಹಾಗೆ ಹೇಳಿದ್ದು. ಅಯ್ಯೋ, ನಿನ್ನ ನೋಡಿದ್ರೆ ನನಗೆ ತುಂಬಾನೇ ಬೇಜಾರಾಗ್ತಿದೆ ಅಮ್ಮ. ಇನ್ ಮುಂದೆ ನೀನು ಯಾವುದಕ್ಕೂ ಚಿಂತೆ ಮಾಡ್ಬೇಡ. ಮದ್ವೆ ಮಾಡ್ಕೊಂಡ್ ಮೇಲೆ ನನ್ ಮನೇಲಿ ನೀನೇ ಮಹಾರಾಣಿ. ಹಾಗೆ ಚಿಚುಕಾಗಿ ಬುಜ್ಜಿಯ ಮನೆ ಇಡೀ ಸುತ್ತಿ ನೋಡಿದ್ಲು. ಏನ್ ಬೇಕಾದ್ರೂ ಹೇಳು, ಈ ಮನೆ ನೋಡುವಾಗ ಹಳೆ ಕಾಲದ ಮನೆ ಹಾಗೆ ಕಾಣಿಸ್ತಾ ಇದೆ. ಈ ಮನೆ ನಂಗ್ ತುಂಬಾ ಇಷ್ಟ ಆಯ್ತು. ಹಾಗೇನೆ ಚಿಚುಕಾಗಿ ಟುನಿಯ ರೂಮ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ರಾಜು ಹಾಗೂ ಟುನಿ ಇರುವ ಫೋಟೋನ ನೋಡಿ ಚಿಚು ಬುಜ್ಜಿ ಹತ್ರ, ಅರೆ ಇವ್ರು ಯಾರು? ಇವ್ರ ಫೋಟೋ ಯಾಕೆ ಇಲ್ಲಿದೆ? ಅದು ಬಂದು ನಿಜವಾದ ಫೋಟೋ ಅಲ್ಲ. ನನಗೆ ತಂದೆ ತಾಯಿ ಇದ್ದಿದ್ರೆ ಹೇಗೆ ಇರ್ತಾರೆ ಅಂತ ನಾನೇ ಯೋಚನೆ ಮಾಡಿ ಬಿಡಿಸಿದ ಚಿತ್ರನೇ ಇದು. ಅದು ಫೋಟೋ ಅಲ್ಲ, ಅದು ಆರ್ಟ್. ನಮ್ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಬಿಡಿಸಿದ್ದು. ಹಾಗೆ ಬುಜ್ಜಿ ಗುಬ್ಬಚ್ಚಿ ಚಿಚು ಹತ್ರ ಹೇಳಿದ್ಲು. ಹಾಗೆ ಚಿಚುಕಾಗೆ ಬುಜ್ಜಿ ಗುಬ್ಬಚ್ಚಿನ ಆಶೀರ್ವಾದ ಮಾಡಿ ಅವಳ ಹತ್ರ ಈ ರೀತಿ ಹೇಳಿದ್ಲು. ಬುಜ್ಜಿ, ನನಗೆ ನಿನ್ನ ತುಂಬಾನೇ ಇಷ್ಟ ಆಗಿದೆ. ಬೇಗ ಒಂದು ಮುಹೂರ್ತ ದಿನ ನೋಡಿ ನಿಮ್ಮಿಬ್ರಿಗೂ ಮದ್ವೆ ಮಾಡೋಣ. ಹಾಗಂತ ಚಿಚುಕಾಗೆ ಚಿನ್ನುಕಾಗೆ ಅಲ್ಲಿಂದ ಅವ್ರ ಮನೆಗೆ ಹೊರಟ್ರು. ಅಬ್ಬಾ, ಎಷ್ಟು ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡಿದ್ದೀನಿ. ಹೇಗೋ ಚಿಚುಕಾಗೆ ಆಂಟಿಗೆ ನನ್ನ ತುಂಬಾ ಇಷ್ಟ ಆಗ್ಬಿಡ್ತು. ದೇವ್ರೆ,
ನನ್ನ ಸರಿಯಾದ ಸಮಯಕ್ಕೆ ಕಾಪಾಡಿದ್ದಕ್ಕೆ ನಿನಗೆ ತುಂಬಾ ಧನ್ಯವಾದಗಳಪ್ಪ. ಇನ್ನು ಚಿನ್ನುಗೂ ನನಗೂ ಯಾವ ಕಷ್ಟನೂ ಬರದ ಹಾಗೆ ನಮ್ಮಿಬ್ಬರಿಗೆ ಬೇಗ ಮದ್ವೆನ ಮಾಡ್ಬಿಡು, ಅದೇ ಸಾಕು. ಹಾಗೆ ಬುಜ್ಜಿಗುಬ್ಬಚ್ಚಿ ದೇವ್ರ ಹತ್ರ ಬೇಡ್ಕೊಂಡ್ಲು. ಇನ್ನೊಂದ್ ಕಡೆ ತುನಿಗುಬ್ಬಚ್ಚಿ ಹಾಗೂ ರಾಜುಗುಬ್ಬಚ್ಚಿ ಅದೇ ಊರಲ್ಲಿ ಒಂದು ಚಿಕ್ಕ ಗುಡಿಸಲನ್ನ ಹಾಕೊಂಡು ಅದರೊಳಗಡೆ ವಾಸ ಮಾಡ್ತಾ ಇದ್ರು. ನಾನು ನನ್ನ ಮಗಳನ್ನ ಸರಿಯಾಗಿ ಬೆಳೆಸಿಲ್ಲ, ಅದ್ರಿಂದನೇ ಹೀಗೆಲ್ಲ ನಡೀತಾ ಇದೆ ರೀ. ಇದಕ್ಕೂ ಬೆಳೆಸೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಬುಜ್ಜಿ ಏನೋ ಬಲವಾದ ಕಾರಣಕ್ಕೋಸ್ಕರ ಹೀಗೆ ನಡ್ಕೊಳ್ತಿದ್ದಾಳೆ, ಆ ಕಾರಣ ಏನು ಅಂತ ಕಂಡಿಡಿಬೇಕು. ತಿಳ್ಕೊಂಡು ಮಾತ್ರ ನಾವು ಏನ್ ಮಾಡ್ತೀವಿ ಹೇಳಿ. ಬುಜ್ಜಿ ನಮ್ಮ ಕೈ ಮೀರಿ ಹೋಗ್ಬಿಟ್ಟಿದ್ದಾಳೆ, ಇನ್ನು ಅವಳನ್ನ ಬದಲಾಯಿಸ್ಬೇಕಂದ್ರೆ ಆ ದೇವರಿಂದನೇ ಸಾಧ್ಯ. ಹಾಗೆ ಟುನಿಗುಬ್ಬಚ್ಚಿ ರಾಜಗುಬ್ಬಚ್ಚಿ ಬೇಜಾರು ಮಾಡ್ಕೊಳ್ತಾ ಇದ್ರು. ಈ ಕಡೆ ಚಿಚುಕಾಗಿ ಬುಜ್ಜಿಯ ಮದುವೆಗೋಸ್ಕರ ಮುಹೂರ್ತನ ನೋಡ್ತಾ ಇತ್ತು. ಚಿನ್ನು ಹಾಗೂ ಬುಜ್ಜಿ ಇಬ್ರು ತುಂಬಾನೇ ಸಂತೋಷವಾಗಿದ್ರು. ಹೀಗಿರುವಾಗ ಒಂದಿನ ಚಿಚುಕಾಗಿ ಮದುವೆ ಪತ್ರಿಕೆನ ಕೊಡೋದಕ್ಕೋಸ್ಕರ ಊರೆಲ್ಲಾ ತಿರುಗಾಡ್ತಾ ಇತ್ತು. ಅಯ್ಯೋ ಏನಿದು, ಹೀಗೆ ತಲೆ ಸುತ್ತಾ ಇದೆ? ಈ ಗುಡಿಸಲಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ, ಅವ್ರ ಜೊತೆ ಹೋಗಿ ಕುಡಿಯಕ್ಕೆ ಸ್ವಲ್ಪ ನೀರು ಕೇಳಿ ಕುಡಿದು ಬರ್ತೀನಿ. ಹಾಗೆ ಚಿಚುಕಾಗಿ ತುನಿಯ ಮನೆಯೊಳಗಡೆ ಹೋಯ್ತು. ಯಾರ್ರಿ ನೀವು, ನಿಮಗೆ ಏನ್ ಬೇಕು? ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ತುಂಬಾ ದಾಹ ಆಗ್ತಿದೆ, ಕುಡಿಯಕ್ ಸ್ವಲ್ಪ ನೀರ್ ಕೊಡಿ. ಅಯ್ಯಯ್ಯೋ ಇವಾಗಷ್ಟೇ ಗಿಡಗಳತ್ರ ಕೆಲ್ಸ ಮಾಡಿ ಬರ್ತಿದ್ದೀನಿ, ಕೈಯೆಲ್ಲ ತುಂಬಾ ಮಣ್ಣಾಗಿದೆ ರೀ, ಸ್ವಲ್ಪ ನೀರ್ ತಂದ್ಕೊಡ್ತೀರಾ? ಹಾಗಂತ ಟುನಿ ಹೇಳಿದಾಗ ರಾಜುಗುಬ್ಬಚ್ಚಿ ಚಿಚುಗೆ ನೀರ್ ತಗೊಂಡ್ ಬಂದ್ ಕೊಟ್ಟ. ಆವಾಗ ರಾಜನ ನೋಡಿ ಚಿಚುಕಾಗಿ ತುಂಬಾ ಆಶ್ಚರ್ಯ ಪಟ್ಲು. ಅರೇ ನಿಮ್ನ ಎಲ್ಲೋ ನೋಡಿದ್ತರ ಇದೆಯಲ್ಲ. ತನ್ನ ತಾಯಿಯ ರೂಪದಲ್ಲಿದ್ದ ಚಿಚುಕಾಗಿನ ನೋಡಿ ರಾಜುಗುಬ್ಬಚ್ಚಿ ಅವಳ ಹತ್ರ ಈ ರೀತಿ ಹೇಳ್ದ. ಅರೆ ನೀನು ಚಿಚು ತಾನೆ? ನಾನೇ ನಿಮ್ಮಣ್ಣ ರಾಜು. ಚಿಕ್ಕ ವಯಸ್ಸಲ್ಲಿ ನಿನ್ನ ಜಾತ್ರೆಯಲ್ಲಿ ಕಳೆದುಕೊಂಡು ಆಮೇಲೆ ತಂದೆ ತಾಯಿ ನಿನ್ನ ತುಂಬಾ ಹುಡುಕಿದ್ರು, ನೀನು ಸಿಗ್ಲೇ ಇಲ್ಲ. ಎಷ್ಟು ವರ್ಷ ಆಯ್ತಣ್ಣ ನಿನ್ನ ನೋಡಿ, ನಾನು ಕಳೆದು ಹೋದೆ. ಅವಾಗ ಅಲ್ಲಿರೋರು ನನ್ನ ನೋಡಿ ಅನಾಥಾಶ್ರಮದಲ್ಲಿ ಸೇರಿಸಿದ್ರು, ಕಷ್ಟಪಟ್ಟು ನಾನು ಅಲ್ಲೇ ಬೆಳೆದೆ. ಹಾಗೆ ಚಿಚು ಅವಳ್ಪಟ್ಟ ಎಲ್ಲ ಕಷ್ಟನೂ ಹೇಳಿದ್ಲು. ನೀನು ಏನಣ್ಣ ಈ ರೀತಿ ಒಂದು ಗುಡಿಸಲಲ್ಲಿದ್ದೀಯ? ಹಾಗೆ ಚಿಚುಕಾಗೆ ಕೇಳಿದಾಗ ರಾಜುಗುಬ್ಬಚ್ಚಿ ಟುನಿಗುಬ್ಬಚ್ಚಿ ಇಬ್ರು ನಡೆದ ಎಲ್ಲ ವಿಷಯನ ಹೇಳಿದ್ರು. ಹಾಗೇನೆ ಅವಳ ಮಗಳು ಬುಜ್ಜಿ ಮಾಡಿದ ಅವಮಾನ ಬಗ್ಗೆನೂ ಹೇಳಿದ್ರು. ಇವಾಗ ಎಲ್ಲ ಮಕ್ಕಳಿಗೆ ಏನಾಗಿದೆಯೋ ಗೊತ್ತಿಲ್ಲ ಅಣ್ಣ, ನಾನು ನನ್ನ ಮಗನಿಗೆ ಮದುವೆ ಇಟ್ಟಿದ್ದೀನಿ. ನನ್ನ ಮಗನಿಗೋಸ್ಕರ ಒಳ್ಳೆ ಗುಣಗಳು ಇರುವ ಹುಡುಗಿನೇ ನೋಡಿದ್ದೀನಿ, ಅವಳು ಹೇಗಿದ್ದಾಳೆ ಅಂತ ನೀನ್ ಕೂಡ ನೋಡು. ಹಾಗಂತ ಮದುವೆ ಪತ್ರಿಕೆಯಲ್ಲಿದ್ದ ಫೋಟೋನ ತೋರಿಸಿದ್ರು. ಅರೆ ಇವಳು ಬುಜ್ಜಿ ತಾನೆ, ಇವಳೇ ನನ್ ಮಗಳು. ಅಯ್ಯೋ ಅತ್ತಿಗೆ ಈ ಹುಡುಗಿ ಒಬ್ಳು ಅನಾಥೆ. ಇಲ್ಲ ಇಲ್ಲ ಇವಳು ಬುಜ್ಜಿನೇ, ಇವಳೇ ನನ್ ಮಗಳು. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಚಿನ್ನುಕಾಗೆ ಬಂದ. ಚಿನ್ನುಕಾಗೆ ರಾಜು ಹಾಗೂ ಟುನಿನ ನೋಡಿ ಆಶ್ಚರ್ಯಪಟ್ಟ. ಆವಾಗ ಚಿಚುಕಾಗೆ ನಡೆದಿದ್ಯೇನು ಅಂತ ಕೇಳಿದ್ಲು. ಆವಾಗ ಚಿನ್ನು ನಡೆದ ಎಲ್ಲ ವಿಷಯನ ಹೇಳ್ದ. ನನಗೇನೆ ಮೋಸ ಮಾಡ್ಬಿಟ್ಟಿಯ ಕಣು, ಒಂದು ವಿಧದಲ್ಲಿ ನನ್ನ ಅಣ್ಣ ಅತ್ತಿಗೆ ಪರಿಸ್ಥಿತಿ ಈಗಾಗಕ್ಕೆ ನಾನೇ ಕಾರಣ ಅಂತ ನಂಗೆ ಗೊತ್ತಾಗ್ತಿದೆ. ನನ್ನ ಅಣ್ಣ ಅತ್ತಿಗೆ ಯಾವ ಮನೆಯಿಂದ ಬಂದ್ರು ಆ ಮನೆಗೆ ಅವರು ಹೋಗ್ಲೇಬೇಕು. ಯಾವ ಬುಜ್ಜಿ ಅವ್ರನ್ನ ಮನೆ ಬಿಟ್ಟು ಹೊರಗೆ ಕಳಿಸಿದ್ಲು ಅದೇ ಬುಜ್ಜಿ ಬಂದು ಅವ್ರ ಕಾಲಿಗೆ ಬಿದ್ದು ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೇಕು, ಇಲ್ಲದಿದ್ರೆ ನಾನು ಸುಮ್ನೆ ಇರಲ್ಲ. ಹಾಗೆ ಚಿಚುಕಾಗೆ ಅಲ್ಲಿಂದ ಬುಜ್ಜಿನ ನೋಡೋದಕ್ಕೋಸ್ಕರ ಅವಳ ಮನೆಗೆ ಹೋದ್ಲು. ಇಲ್ಲಿ ನೋಡಮ್ಮ ಹುಡುಗಿ, ನಿನ್ನೆ ನನ್ ಗಂಡ ನನ್ ಕನ್ಸಲ್ಲಿ ಬಂದ್ರು, ಅವ್ರು ನನ್ ಜೊತೆ ಏನ್ ಹೇಳಿದ್ರು ಅಂತ ಗೊತ್ತಾ? ಏನ್ ಹೇಳಿದ್ರು? ಅವರು ನನ್ನ ಯೋಚನೆನ ಬದಲಾವಣೆ ಮಾಡ್ಕೋ ಅಂತ ಹೇಳಿದ್ರು. ಎಲ್ಲಾರು ಇರುವಂತಹ ಹುಡುಗಿಯನ್ನು ನೋಡಿ ನನ್ ಮಗನಿಗೆ ಮದ್ವೆ ಮಾಡು ಅಂತ ಹೇಳಿದ್ರು. ಎಲ್ಲಾ ಸಂಬಂಧನೂ ಇರುವಂತಹ ಒಂದು ಹುಡುಗಿನೇ ನನ್ ಮಗ ಮದ್ವೆ ಮಾಡ್ಕೋಬೇಕು ಅಂತ ನನ್ನ ಗಂಡ ಹೇಳ್ಬಿಟ್ರು. ನಿನಗೆ ಮಾತ್ರ ತಂದೆ ತಾಯಿ ಇದ್ದಿದ್ರೆ ನೀನೇ ನನ್ ಮನೆ ಸೊಸೆ ಆಗ್ತಿದ್ದೆ, ಆದ್ರೆ ನಿನ್ಗೆ ಯಾರು ಇಲ್ವಲ್ಲ, ನೀನೊಬ್ಳು ಅನಾಥೆ ಅಲ್ವಾ, ಅದ್ರಿಂದ ನಿನ್ನ ನನ್ ಮನೆ ಸೊಸೆ ಮಾಡ್ಕೊಳಕಾಗಲ್ಲ. ಹಾಗೆಲ್ಲ ಹೇಳ್ಬೇಡಿ ಆಂಟಿ, ನಾನು ಚಿನ್ನನ ಮನಸ್ಸು ಪೂರ್ತಿಯಾಗಿ ಇಷ್ಟಪಡ್ತಿದ್ದೀನಿ. ಅದೆಲ್ಲ ನನಗ್ ಗೊತ್ತಿಲ್ಲ, ನಿನಗೆ ತಂದೆ ತಾಯಿ ಇದ್ರೆ ಹೇಳು, ಮದುವೆ ನಡೆಯುತ್ತೆ, ಇಲ್ಲದಿದ್ರೆ ಇಲ್ಲ. ಇದ್ದಾರೆ ಆಂಟಿ, ನನಗೆ ತಂದೆ ತಾಯಿ ಇದ್ದಾರೆ, ನಾನು ಇವಾಗ್ಲೇ ಹೋಗಿ ನಮ್ ತಂದೆ ತಾಯಿನ ಕರ್ಕೊ ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿಗುಬ್ಬಚ್ಚಿ ಅವಳ ತಂದೆ ತಾಯಿನ ಹುಡ್ಕೊಂಡು ಊರೆಲ್ಲ ತಿರುಗಾಡ್ತಾ ಇದ್ಲು. ಕೊನೆಗೆ ಅವ್ರಿರೋ ಜಾಗನ ತಿಳ್ಕೊಂಡು ಅವ್ರ ತಂದೆ ತಾಯಿ ಹತ್ರ ಮಾತಾಡೋದಕ್ಕೋಸ್ಕರ ಅವರ ಮನೆಗೆ ಹೋದ್ಲು. ನನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪೆ, ದಯವಿಟ್ಟು ನನ್ ಜೊತೆ ಮನೆಗ್ ಬನ್ನಿ, ನಿಮ್ ಕಾಲಲ್ಲಿ ಬಿದ್ದು ಕೇಳ್ಕೊತೀನಿ.
ಇಲ್ಲ, ಆ ಹಣನ ನಾವು ತೆಗ್ದಿಲ್ಲ ಅಂತ ನೀನೇ ನಿನ್ ಬಾಯಾರೇ ಹೇಳ್ಬೇಕು. ಆವಾಗ್ಲೇ ನಾವು ನಿನ್ ಜೊತೆ ಬರೋದು. ಇವ್ರು ಮಾತಾಡ್ದನೆಲ್ಲ ಚಿಚುಕಾಗಿ ಮನೆ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಿದ್ಲ. ನಿಜಾನೇ, ನಾನು ನಿನ್ ಜೊತೆ ಯಾವ ಹಣವನ್ನು ಕೊಟ್ಟಿಲ್ಲ. ನಾನು ನಿಮ್ ಜೊತೆ ಜಗಳ ಮಾಡ್ಬೇಕು ಅಂತಾನೆ ಹಾಗೆ ಹೇಳಿದ್ದು. ನಾನ್ ಮಾಡಿದ್ದು ತಪ್ಪೆ. ಇವಾಗ್ಲೇ ನನ್ ತಪ್ಪೆಲ್ಲ ನನಗೆ ಅರ್ಥ ಆಗ್ತಿದೆ. ಅಪ್ಪಮ್ಮ ಇದ್ರೆ ಮಾತ್ರ ನಮಗೂ ಕೂಡ ಒಂದು ಗೌರವ. ನೀವಿಲ್ಲದಿದ್ರೆ ನಾನು ಕೂಡ ಏನೂ ಇಲ್ಲ. ಹಾಗೆ ಬುಜ್ಜಿಗುಬ್ಬಚ್ಚಿ ಅವಳ ತಂದೆ ತಾಯಿಯ ಕಾಲಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿದ್ಲು. ಆ ಸಮಯದಲ್ಲಿ ಚಿಚುಕಾಗೆ ಚಿನ್ನುಕಾಗೆ ಮನೆಯೊಳಗಡೆ ಬಂದ್ರು. ನೋಡಿದ್ರ ಅಣ್ಣ, ನಾನ್ ನಿಮ್ಗೆ ಮಾತು ಕೊಟ್ಟ ಹಾಗೇನೆ ನಿಮ್ ಮಗಳೇ ಬಂದು ನಿಮ್ ಜೊತೆ ಕ್ಷಮೆ ಕೇಳಿದ್ಲು. ಹಾಗೆ ಚಿಚು ಹೇಳಿದನ ಕೇಳಿ ಬುಜ್ಜಿ ತುಂಬಾ ಆಶ್ಚರ್ಯಪಟ್ಲು. ಆವಾಗ ಚಿನ್ನು ನಡೆದ ಎಲ್ಲ ವಿಷಯನ ಹೇಳ್ದ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ನಿನ್ನತ್ರ ಇಂದ ಈ ಬದಲಾವಣೆ ತರ್ಬೇಕು ಅಂತಾನೆ ನಾನ್ ಈಗೆಲ್ಲ ಮಾಡಿದ್ದು. ನನಗೆ ಇವಾಗ ತುಂಬಾನೇ ಸಂತೋಷ ಆಗ್ತಿದೆ. ಇವಾಗ ನಿನಗೂ ನನ್ ಮಗನಿಗೂ ನಾನೇ ಮದ್ವೆ ಮಾಡಿಸ್ತೀನಿ. ಕೊನೆಗೆ ಚಿಚುಕಾಗೆ ರಾಜುಗುಬ್ಬಚ್ಚಿ, ತುನಿಗುಬ್ಬಚ್ಚಿ, ಚಿನ್ನುಕಾಗೆ ಹಾಗೂ ಬುಜ್ಜಿಯ ಮದುವೆ ಮಾಡಿಟ್ರು. ಹಾಗೆ ಆ ಕುಟುಂಬ ತುಂಬಾ ಸಂತೋಷವಾಗಿತ್ತು. ಚಳಿಗಾಲದಲ್ಲಿ ಪಕ್ಷಿಗಳ ಹುಲ್ಲಿನ ಮನೆ. ತುನಿಗುಬ್ಬಚ್ಚಿ ಅವಳ ಗೆಳತಿಯಾದ ಚಿಚುಕಾಗೆಯ ಜೊತೆ ಸೇರಿ ವ್ಯವಸಾಯ ಮಾಡ್ತಾ ಇದ್ಲು. ಚಿಚ್ಚು, ಎಷ್ಟೋ ವರ್ಷಗಳಿಂದ ನಾವಿಬ್ರು ಜೊತೆಗೇನೆ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ. ಬರ್ತಾ ಇರುವ ಲಾಭವನ್ನು ನಾವಿಬ್ರು ಸರಿಯಾಗಿ ಪಾಲು ಮಾಡಿ ತಗೊಳ್ತಿದ್ದೀವಿ. ಮುಂದೆ ಬರ್ತಾ ಇರುವುದು ಚಳಿಕಾಲ. ನನ್ನ ಮನೆ ಬಗ್ಗೆ ನಿನ್ಗೆ ಗೊತ್ತು ತಾನೆ? ಅದು ತುಂಬಾ ವರ್ಷಗಳ ಹಿಂದೆ ಕಟ್ಟಿರುವ ಮನೆ. ಅದು ಇವತ್ತು ನಾಳೆ ಬಿದ್ದು ಹೋಗುವ ರೀತಿ ಇದೆ. ಈ ಸಲ ವ್ಯವಸಾಯ ಮಾಡಿ ನಮಗೆ ಬರುವಂತ ಹಣದಲ್ಲಿ ಸ್ವಲ್ಪ ಜಾಸ್ತಿ ಲಾಭನ ನನಗೆ ಕೊಟ್ರೆ ಆ ಮನೆನ ನಾನು ಸರಿ ಮಾಡ್ಬಿಡ್ತೀನಿ. ಅರೆ, ಇದನ್ನ ಕೇಳಲಿಕ್ಕೆ ಯಾಕೆ ಟೋಣಿ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀಯಾ? ಈ ಸಲ ಬರುವಂತಹ ಲಾಭವನ್ನು ನೀನೇ ತಗೋ. ನೀನು ಚೆನ್ನಾಗಿ ಮನೆ ಕಟ್ಟಿ ಜೀವನ ಮಾಡಿದ್ರೆ ಅದಕ್ಕಿಂತ ಸಂತೋಷ ನಂಗೆ ಇನ್ನೇನು ಬೇಕು? ನಿನ್ನಂತ ಗೆಳತಿ ಸಿಗ್ಲಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿರ್ಬೇಕು. ನಾನು ನನ್ನ ಕಷ್ಟ ಹೇಳಿದ ತಕ್ಷಣ ನೀನ್ ನನ್ಗೆ ಸಹಾಯ ಮಾಡ್ತಿದೀಯ. ಆದ್ರೆ ನನಗೆ ಎಲ್ಲ ಹಣ ಬೇಡ. ನನಗೆ ಮನೆ ಕಟ್ಟಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಮಾತ್ರ ಕೊಡು. ಹಾಗೆ ತುನಿಗುಬ್ಬಚ್ಚಿ ಚಿಚುಕಾಗೆ ಇಬ್ರು ಮಾತಾಡ್ತಾ ಇದ್ದಾಗ ಚಿನ್ನುಕಾಗೆ ಹಾಗೂ ಬುಜ್ಜಿಗುಬ್ಬಚ್ಚಿ ಸ್ಕೂಲ್ ಮುಗ್ದು ಅವರ ತಾಯಿಯಂದಿರ ಹತ್ರ ಬಂದ್ರು. ಅಮ್ಮ, ನೋಡಿದೀರಾ ನನ್ ಕೈಯಲ್ಲಿ ಏನಿದೆ ಅಂತ? ಏನಿದು? ಏನೋ ಬಹುಮಾನ ರೀತಿ ಕಾಣ್ತಾ ಇದೆ. ಈ ಬಹುಮಾನ ನಿನ್ಗೆ ಯಾಕೆ ಸಿಕ್ತು? ಯಾಕೆ ಕೊಟ್ರ? ಕಳೆದ ವರ್ಷ ಬರ್ದ ಎಕ್ಸಾಮ್ ಅಲ್ಲಿ ನಾನೇ ಫಸ್ಟ್, ಅದಕ್ಕೆ ನಮ್ ಟೀಚರ್ ಈ ಪ್ರೈಸ್ ನ ನನಗೆ ಕೊಟ್ರು. ಓಹೋ, ಹಾಗೇನಾ? ತುಂಬಾ ಸಂತೋಷ ಬುಜ್ಜಿ. ಪ್ರತಿ ವರ್ಷ ಇದೇ ರೀತಿ ಚೆನ್ನಾಗಿ ಓದ್ಬೇಕು. ಏನೋ ಚಿನ್ನು, ನಿನಗೆ ಯಾವ ಬಹುಮಾನ ಕೂಡ ಸಿಗ್ಲಿಲ್ವಾ? ಬರೀ ಕೈ ಬೀಸ್ಕೊಂಡ್ ಬಂದಿದೀಯಾ? ನಾನೇನು ಬರೀ ಕೈ ಬೀಸ್ಕೊಂಡ್ ಬಂದಿಲ್ಲಮ್ಮ. ನಮ್ಮ ಲೂಸಿ ಟೀಚರ್ ಈ ಲೆಟರ್ನ ನಿನಗೆ ಕೊಡಕ್ ಕೇಳಿದ್ರು, ಅದನ್ನ ತಗೋಬಂದಿದ್ದೀನಿ. ಏನಿದೆ ಈ ಪೇಪರ್ ಅಲ್ಲಿ? ಹಾಗೆ ಚಿಚುಕಾಗೆ ಆ ಲೆಟರ್ನ ಓಪನ್ ಮಾಡಿ ಅದ್ರಲ್ಲಿ ಏನಿದೆ ಅಂತ ಓದ್ತಾ ಇತ್ತು. ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಬರೋದಿಲ್ಲ. ದಯವಿಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ಬೇಡಿ. ಅವನಿಗೆ ಓದ್ಸಕ್ಕೆ ನಮ್ಮಿಂದ ಆಗೋದಿಲ್ಲ. ಅದರಿಂದ ಅವನ್ನ ಸ್ಕೂಲಿಗೆ ಕಳಿಸ್ದೆ ಮನೆಯಲ್ಲೇ ಇಟ್ಕೊಳ್ಳಿ. ತುಂಟತನ ಮಾಡ್ಲಿಕ್ಕೆ ಒಂದಿನ ಇಡೀ ಮಾಡ್ತಾನೆ, ಆದ್ರೆ ಓದು ಅಂದ್ರೆ ಓದೋದೇ ಇಲ್ಲ. ನೀವು ನಿಮ್ಮ ಮಗನ್ನ ಸ್ಕೂಲಿಗೆ ಕಳ್ಸಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಓದ್ಲಿಕ್ಕೆ ಹೇಳಿ ಕಳಿಸಿ. ಹಾಗೆ ಚಿಚುಕಾಗೆ ಲೂಸಿ ಪಾರಿವಾಳ ಟೀಚರ್ ಬರ್ದಿದ್ದ ಆ ಲೆಟರ್ನ ಓದಿದ್ಲು. ಏನ್ ಚಿನ್ನು ಇದು? ನಾನ್ ನಿನ್ ಜೊತೆ ಎಷ್ಟು ಸಲ ಹೇಳಿದ್ದೀನಿ ಚೆನ್ನಾಗಿ ಓದು ಓದು ಅಂತ, ಆದ್ರೆ ನೀನು ಯಾವಾಗ್ಲೂ ನನ್ ಮಾತನ್ನ ಕೇಳದೇ ಇಲ್ಲ. ಇವಾಗ ಕ್ಲಾಸ್ ಟೀಚರ್ ನೋಡು, ಚಿಚ್ಚು ಚಿಕ್ಕಮ್ಮನಿಗೆ ಯಾವ ರೀತಿ ಲೆಟರ್ನ ಬರೆದು ಕಳಿಸಿದ್ದಾರೆ. ಏನೋ ಇದು, ನಿನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಾನ್ ನಿನ್ನ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ ಅಂತ ಗೊತ್ತಿಲ್ಲ? ನಿನ್ಗೆ ಬುದ್ಧಿನೇ ಬರಲ್ವಾ? ಅಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ, ಬನ್ನಿ ಅಮ್ಮ ಮನೆಗೆ ಹೋಗೋಣ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಸಂತೋಷವಾಗಿ ಅಲ್ಲಿಂದ ಮನೆಗೆ ಹೋದ್ರು. ಆದ್ರೆ ಈ ಕಡೆ ಚಿಚುಕಾಗೆ ಟುನಿ ಹಾಗೂ ಬುಜ್ಜಿನ ನೋಡ್ಕೊಂಡು ಸ್ವಲ್ಪ ಕೋಪ ಮಾಡ್ಕೊಂಡ್ಲು. ಆ ಬುಜ್ಜಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ, ನನ್ ಮಗನಿಗೇನೆ ವಿದ್ಯಾಭ್ಯಾಸ ಸ್ವಲ್ಪ ಕೂಡ ಬರೋದಿಲ್ಲ. ಯಾವತ್ತಾದ್ರೂ ಒಂದಿನ ಆ ಬುಜ್ಜಿ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗೇ ಹೋಗ್ತಾಳೆ. ಆದ್ರೆ ನನ್ ಮಗ ಮಾತ್ರ ಓದದೆ ರೌಡಿನೋ ಕಂತ್ರಿನೋ ಆಗ್ತಾನೆ. ಆ ಬುಜ್ಜಿ ಇಷ್ಟು ಚೆನ್ನಾಗಿ ಓದೋದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಹಾಗೆ ಚಿಚುಕಾಗೆಗೆ ತುನಿಗುಬ್ಬಚ್ಚೆ ಮೇಲೆ ಹಾಗೂ ಬುಜ್ಜಿಗುಬ್ಬಚ್ಚೆಯ ಮೇಲೆ ಹೊಟ್ಟೆ ಕಿಚ್ಚು ಶುರುವಾಯ್ತು. ಸ್ವಲ್ಪ ದಿನಗಳು ಹೋಯ್ತು. ಇವಾಗ ಎಲ್ಲ ಚಳಿ ತುಂಬಾ ಜಾಸ್ತಿ ಇದೆ ಚಿಚ್ಚು, ನಮ್ಮ ಮನೆಯೊಳಗೆ ಮಲಗಿ ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲ.
ಎಲ್ಲ ಸೌಕರ್ಯಗಳು ಇರುವಂತಹ ನಮ್ಮನೆಯಲ್ಲೇ ಈ ಸಮಯದಲ್ಲಿ ಮಲಗಿ ನಿದ್ರೆ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಈ ರಾತ್ರಿ ಸಮಯದಲ್ಲಿ ಸರಿ ಇಲ್ಲದೆ ಇರುವ ಆ ಮನೆಯಲ್ಲಿ ನೀನ್ ಎಷ್ಟು ಕಷ್ಟಪಡ್ತೀಯ ಅಂತ ನಂಗೆ ಗೊತ್ತು ಟೋಣಿ. ಏನು, ನಾವು ಯಾವ ಕೆಮಿಕಲ್ನ ಕೂಡ ಉಪಯೋಗಿಸದೆ ಒಳ್ಳೆ ತರಕಾರಿನೇ ಬೆಳಿತಿದ್ದೀವಿ. ಈ ರೀತಿ ಒಳ್ಳೆ ತರಕಾರಿನ ತಿನ್ನೋದ್ರಿಂದನೇ ಈ ಊರಿನ ಜನಗಳ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಟುನಿಗುಪಚಿ ಹಾಗೂ ಚಿಚುಕಾಗೆ ಇಬ್ರು ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಮಹಿ ಅನ್ನುವ ಹದ್ದು ಅವರ ಇಬ್ರ ಹತ್ರ ಬಂತು. ಅವಾಗ ಮಹಿ ಹದ್ದು ಟುನಿ ಹತ್ರ ಈ ರೀತಿ ಹೇಳಿತು. ಟೋಣಿ, ನೀನು ನನ್ಗೆ ಮೈಸೂರು ಪಾಕ್ ಕೊಟ್ಟೆ ಅಲ್ಲ, ಅದೆಲ್ಲನೂ ನಾನು ತಿಂದ್ಬಿಟ್ಟೆ. ನಿಜ ಹೇಳ್ಬೇಕಾದ್ರೆ ಅಷ್ಟು ರುಚಿಯಾದ ಮೈಸೂರು ಪಾಕ್ನ ಇದುವರೆಗೆ ನಾನು ತಿಂದೇ ಇಲ್ಲ. ಏನಾಕಿ ಮಾಡಿದ್ಯೋ, ತುಂಬಾ ಚೆನ್ನಾಗಿತ್ತು. ಇನ್ನು ನಿಮ್ಗೆ ಬೇಕು ಅಂದ್ರೆ ಹೇಳಿ, ನಾನು ಮಾಡಿಕೊಡ್ತೀನಿ. ಏನ್ ಟೋಣಿ, ನೀನ್ ಯಾವಾಗ ಮೈಸೂರು ಪಾಕ್ ಮಾಡಿಕೊಟ್ಟೆ? ಓ, ನಿನ್ ಜೊತೆ ಹೇಳಿಲ್ಲಲ್ಲ ಚಿಚ್ಚು, ನಾನು ಮನೆಯಲ್ಲೇ ಒಂದ್ ಸಣ್ಣ ವ್ಯಾಪಾರನ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಸ್ವೀಟ್ಗಳನ್ನ ಮಾಡಿ ಮಾರ್ತಾ ಇದ್ದೀನಿ. ಅದರಿಂದ ಬರುವಂತಹ ಹಣದಲ್ಲಿ ನನ್ ಮನೇನ ಸ್ವಲ್ಪ ಸರಿ ಮಾಡ್ಕೋಬೋದಲ್ವಾ? ಆದ್ರೆ ಆ ವಿಷಯನ ಯಾಕೆ ನನ್ನಿಂದ ಮುಚ್ಚಿಟ್ಟೆ? ಇವಾಗ ಮಗಿಕಾಗೆ ಬಂದು ಹೇಳದಿದ್ರೆ ಆ ವಿಷಯ ನನ್ಗೆ ಗೊತ್ತಾಗದೇ ಇರ್ತಿತ್ತು ತಾನೇ? ಇಲ್ಲ ಚಿಚ್ಚು, ನಾನ್ ನಿನ್ ಜೊತೆ ಹೇಳ್ಬಾರ್ದು ಅಂತ ಯೋಚನೆ ಮಾಡಿಲ್ಲ. ಹೇಳ್ಬೇಕಾದ್ರೆ ಇದೇ ನನ್ನ ಮೊದಲನೇ ಆರ್ಡರ್. ಮಗಿಕಾಗೆಗೆ ಇಷ್ಟ ಆಗುತ್ತೋ ಇಲ್ವೋ ಅಂತಾನೆ ನಾನು ಯೋಚನೆ ಮಾಡ್ಕೊಂಡಿದ್ದೆ. ಒಂದು ವೇಳೆ ಮಗಿಕಾಗೆ ಬಂದು ಸ್ವೀಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ಈ ಸ್ವೀಟ್ ಮಾಡೋ ವ್ಯಾಪಾರನ ಬಿಟ್ಬಿಡೋಣ ಅಂತಾನೆ ಇದ್ದೆ. ಅದರಿಂದನೇ ನಾನು ವ್ಯಾಪಾರ ಆರಂಭಿಸಿದ ವಿಷಯವನ್ನು ಯಾರ ಜೊತೆನೂ ಹೇಳಲಿಲ್ಲ. ಆದ್ರೆ ಇವಾಗ ತಾನೇ ಮಗಿಕಾಗೆ ಬಂದು ಹೇಳಿ ಹೋದ್ರು ಸ್ವೀಟು ಚೆನ್ನಾಗಿದೆ ಅಂತ. ಇನ್ಮುಂದೆ ವ್ಯಾಪಾರನ ಮುಂದುವರಿಸ್ತೀನಿ. ಹಾಗೆ ಟುನಿಗುಬಚ್ಚಿ ಅವಳು ಏನ್ ಅಂದ್ಕೊಂಡ್ಲೋ ಅದನ್ನ ಹಾಗೇನೆ ಹೇಳದ್ಲು. ಆದ್ರೆ ಚಿಚುಕಾಗಿಗೆ ಟುನಿ ಹೊಸ್ತಾಗಿ ವ್ಯಾಪಾರ ಮಾಡಿದ್ದು ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅವಳ ಕೋಪ ಇನ್ನೂ ಹೆಚ್ಚಾಗ್ತಿತ್ತು. ಆ ದಿನ ರಾತ್ರಿಯ ಸಮಯ ಚಿಚುಕಾಗೆ ಈ ರೀತಿ ಅಂದ್ಕೊಳ್ತು. ಈ ಟೋಣಿ ಇವಾಗ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾಳೆ. ಮೊದ್ಲೆಲ್ಲ ಇವಳ ಮನೆಯಲ್ಲಿ ಒಂದೊತ್ತು ಊಟ ಕೂಡ ಇರಲಿಲ್ಲ. ಇವರಿಗೆ ಊಟ ಕೊಟ್ಟಿದ್ದೇ ನಾನು. ಆದ್ರೆ ಈಗ ಟೋಣಿ ಅವಳ ಸ್ವಂತ ಕಾಲಲ್ಲಿ ನಿಂತು ಹಣ ಸಂಪಾದನೆ ಮಾಡ್ತಿದ್ದಾಳೆ. ಅದ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಹೇಗೋ ಇವಾಗ ಸಿಗುವಂತಹ ಲಾಭದಲ್ಲಿ ಸ್ವಲ್ಪ ಜಾಸ್ತಿ ಲಾಭ ಬೇಕು ಅಂತ ಕೇಳಿದ್ಲಲ್ವಾ? ಖಂಡಿತ ನಾನು ಆ ಲಾಭವನ್ನು ಅವಳಿಗೆ ಕೊಡೋದಿಲ್ಲ. ನಾಳೆಯಿಂದ ಎಲ್ಲ ಕೆಲ್ಸನ ಅವಳ ಜೊತೆನೆ ಮಾಡಿಸ್ತೀನಿ. ಹಾಗೆ ಚಿಚುಕಾಗೆ ಟುನಿ ಹಾಗೂ ಬುಜ್ಜಿ ಮೇಲೆ ದ್ವೇಷವನ್ನ ಬೆಳೆಸ್ತಾ ಹೋದ್ಲು. ಟೋಣಿ, ತುಂಬಾ ಸುಸ್ತಾಗ್ತಾ ಇದೆ ಇವತ್ ಯಾಕೋ ನಂಗೆ ಸ್ವಲ್ಪ ಹುಷಾರಿಲ್ಲ. ಎಲ್ಲ ಕೆಲ್ಸನ ನೀನೇ ಮಾಡ್ಬಿಡ್ತೀಯ. ಹಾಗೆ ಚಿಚುಕಾಗೆ ಜ್ವರ ಬಂದ ಹಾಗೆ ನಾಟಕ ಮಾಡ್ತಿತ್ತು. ಪಾಪ ಟುನಿಗುಬಜಿ ಒಬ್ಳೆ ಆ ದಿನ ಇಡೀ ಹೊಲದಲ್ಲಿ ಕೆಲ್ಸ ಮಾಡ್ತಿದ್ಲು. ಆಹಾ, ಈ ಟೋಣಿ ಒಬ್ಳೆ ಕೆಲ್ಸ ಮಾಡೋದ್ನ ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇನ್ನು ಒಂದು ವಾರದ ತನಕ ಹುಷಾರಿಲ್ಲ ಅಂತ ಹೇಳಿ ಹೇಳಿ ಟೋಣಿ ಕೈಯಲ್ಲೇ ಎಲ್ಲ ಕೆಲ್ಸನ ಮಾಡಿಸ್ತೀನಿ. ಅರೆ ಏನಮ್ಮ, ಇವತ್ತು ನೀನೊಬ್ಳೆ ಕೆಲ್ಸ ಮಾಡ್ತಾ ಇದ್ದೀಯಾ? ಚಿಚ್ಚು ಚಿಕ್ಕಮ್ಮ ಎಲ್ಲಿ ಅಮ್ಮ, ಕಾಣ್ತಾನೇ ಇಲ್ಲ. ಓ ಅದಾ, ಚಿಚ್ಚು ಚಿಕ್ಕಮ್ಮಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ, ಅದಕ್ಕೇನೆ ಆ ಮರದ ಹತ್ರ ವಿಶ್ರಾಂತಿ ತಗೊಳ್ತಿದ್ದಾರೆ. ಪರವಾಗಿಲ್ಲ ಪರವಾಗಿಲ್ಲ, ನಾನು ಈ ಕೆಲ್ಸನ ಮುಗಿಸಿನೇ ಬರ್ತೀನಿ. ಹಾಗೆ ಒಂದ್ ವಾರದ ಸಮಯದವರೆಗೂ ಪಾಪ ಟುನಿನೆ ಹೊಲದಲ್ಲಿ ಎಲ್ಲ ಕೆಲ್ಸಾನು ಮಾಡಿದ್ಲು. ಕೊನೆಗೆ ಅವರು ಬೆಳೆಸಿದ ಬೆಳೆಗಳನ್ನ ತಗೊಂಡು ಹೋಗಿ ಸಂತೆಯಲ್ಲಿ ಮಾರಿ ಟುನಿಗುಬ್ಬಚ್ಚಿ ಹಣ ತಗೊಂಡ್ ಬಂದ್ಲು. ಚಿಚ್ಚು, ಇದು ನಾವಿಬ್ರು ಕಷ್ಟಪಟ್ಟು ದುಡಿದಂತಹ ಹಣ. ನಾನು ಮೊದ್ಲೇ ಕೇಳಿದ ಹಾಗೆ ಇದ್ರಲ್ಲಿ ಸ್ವಲ್ಪ ನನ್ಗೆ ಜಾಸ್ತಿ ಹಣ ಕೊಡು. ಹಾಗೆಲ್ಲ ಜಾಸ್ತಿ ಕೊಡಕ್ ಆಗೋದಿಲ್ಲ ಟೋಣಿ, ಯಾವಾಗ್ಲೂ ಸಮವಾಗಿ ತಾನೇ ಹಂಚಿಕೊಳ್ತೀವಿ. ಇವಾಗ ಕೂಡ ಅದೇ ರೀತಿ ಸಮವಾಗಿ ತಗೊಳ್ಳೋಣ. ಯಾಕೆ ಚಿಚ್ಚು ಈ ರೀತಿ ಮಾತಾಡ್ತಿದೀಯ? ನಾ ಈ ವಿಷಯದ ಬಗ್ಗೆ ನಿನ್ ಜೊತೆ ಮೊದ್ಲೇ ಮಾತಾಡಿದೆ ತಾನೇ. ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಇವಾಗ ದಿಢೀರಂತ ಯಾಕೆ ಬದಲಾಯಿಸಿ ಮಾತಾಡ್ತಿದೀಯ? ನಿಜ ಹೇಳ್ಬೇಕಾದ್ರೆ ಈ ಲಾಭದಲ್ಲಿ ನಿನ್ಗೆ ಒಂದ್ ರೂಪಾಯಿ ಕೊಡ್ಲಿಕ್ಕೆ ಕೂಡ ನನ್ಗೆ ಇಷ್ಟ ಆಗ್ತಾ ಇಲ್ಲ. ನೀನು ಬೇರೆ ವ್ಯಾಪಾರ ಮಾಡ್ತಾ ಇದ್ದೀಯಲ್ಲ, ಅದರಿಂದ ಬರೋ ದುಡ್ಡಲ್ಲಿ ಮನೆನ ಕಟ್ಕೋ. ಇನ್ ಮುಂದೆ ವ್ಯವಸಾಯ ಮಾಡಿ ಬರುವಂತ ಹಣದಲ್ಲಿ ನಿಂಗೆ ಒಂದ್ ರೂಪಾಯಿ ಕೂಡ ಕೊಡೋದಿಲ್ಲ. ಅರೆ ಆದ್ರೆ ಒಂದ್ ತಿಂಗಳು ತನಕ ನಾನು ಕೂಡ ತಾನೇ ಇದಕ್ಕೆಲ್ಲ ಕಷ್ಟಪಟ್ಟಿದೀನಿ. ನೀನು ಬೆಳೆದಿರುವ ತರಕಾರಿ ಯಾವುದು ಈ ಹೊಲದಲ್ಲಿ ಇಲ್ಲ ತಾನೇ. ಅಲ್ಲಿ ನೋಡು, ಹುಲ್ಲೇ ಇರೋದು. ಬೇಕಾದ್ರೆ ಆ ಹುಲ್ನ ಬೇಕಾದ್ರೆ ಕುಯ್ಕೊಂಡೋಗು. ಹಾಗೆ ಚಿಚುಕಾಗೆ ತುಂಬಾ ಕೋಪದಿಂದ ಮಾತಾಡಿ ಎಲ್ಲ ಹಣನೂ ತಗೊಂಡು ಅಲ್ಲಿಂದ ಅದ್ರ ಮನೆಗೆ ಹೋಯ್ತು. ಪಾಪ ಟೋನಿ ಚಿಚುಕಾಗೆ ಹತ್ರ ಮೋಸ ಹೋದ್ಲು. ಅವಳು ತುಂಬಾ ಬೇಜಾರಿಂದ ಹುಲ್ಲನ್ನ ತಗೊಂಡು ವಾಪಸ್ ಅವಳ ಮನೆಗ್ ಬಂದ್ಲು.
ಹೊಲದಲ್ಲಿ ಎಷ್ಟೋ ಕಷ್ಟಪಟ್ಟು ನಾನು ಕೆಲಸ ಮಾಡಿದೆ, ಆದ್ರೆ ಇವಾಗ ಈ ಹುಲ್ಲು ಮಾತ್ರ ನನ್ಗೆ ಉಳಿದಿರೋದು. ಆ ಅಮ್ಮ, ನನಗೆ ಒಂದು ಐಡಿಯಾ ಇದೆ ಅಮ್ಮ. ನಮ್ಮ ಮನೆಯ ಮೇಲ್ಭಾಗದಲ್ಲಿ ಹಾಕ್ಬಿಡೋಣ, ಆಮೇಲೆ ಉಳಿದಿರುವ ಹುಲ್ಲನ್ನು ಇಟ್ಕೊಂಡು ನಮ್ಮ ಮನೆ ಮೇಲೆ ಎಲ್ಲ ಒದಿಸ್ಬಿಡೋಣ. ಆಮೇಲೆ ಈ ಹುಲ್ಲಿನಿಂದ ನಮ್ಮ ಮನೆ ಬಿಸಿಯಾಗಿರುತ್ತೆ. ಬುಜ್ಜಿ ಹೇಳಿದ ಹಾಗೇನೆ ತುನಿ ಬುಜ್ಜಿ ಇಬ್ರು ಸೇರಿ ಹುಲ್ಲಿಂದ ಮನೆ ಚಾವಣಿ ಹಾಗೂ ಮನೆಯ ಸುತ್ತಮುತ್ತ ಹುಲ್ಲನ್ನ ಅಂಟಿಸಿದ್ರು. ಹಾಗೆ ಮನೆಯಿಡೀ ಹುಲ್ಲನ್ನ ಹಾಕಿದ್ರಿಂದ ಅವ್ರ ಮನೆಯೊಳಗಡೆ ತುಂಬಾ ಬೆಚ್ಚಗಿತ್ತು. ಬುಜ್ಜಿ, ನಿನ್ನ ಒಳ್ಳೆ ಯೋಚನೆಯಿಂದಾನೆ ನಾವು ಈ ಸಲ ಈ ಚಳಿಯಿಂದ ತಪ್ಪಿಸ್ಕೊಂಡು, ಈ ಸಲ ಈ ಚಳಿಗಾಲ ಮುಗ್ದ ತಕ್ಷಣ ಬೇರೆ ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಸೇರ್ಕೊತೀನಿ. ಈ ಸಲ ಯಾರ ಜೊತೆನೂ ಮೋಸ ಹೋಗದೆ ಹಣವನ್ನು ಕೂಡಿಟ್ಟು ಮನೆನ ಕಟ್ಕೊಳ್ಳೋಣ, ಸರಿನಾ?